ಓಂ ಗಂಗ್ ಗಣಪತಿ ನಮಃ. ಕರುಣ ಭಕ್ತಿ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ವಿವಿಧ ಮೂಲಗಳಿಂದ ನಾವು ಆದಾಯವನ್ನು ನಾವು ದಿನೇ ದಿನ ಹೆಚ್ಚು ಹೆಚ್ಚು ಮಾಡಿಕೊಳ್ಳುತ್ತಾ ಬರಬೇಕು ಅನ್ನೋದಾದ್ರೆ ಈ ರೀತಿಯಾದಂತಹ ಒಂದು ಪರಿಹಾರ ಮಾಡಿಕೊಳ್ಳಬಹುದು. ಹಾಗೆಯೇ ಕೇವಲ ಈ ಒಂದು 33 ಎಂಬ ಅಂಕಿಗಳಿಂದ ನಾವು ಮಾಡ್ಕೊಳ್ಳಬಹುದಾಗಿದೆ. ಸಂಖ್ಯಾಶಾಸ್ತ್ರದಲ್ಲಿ ಈ ಒಂದು ಅಂಕಿಗೆ ವಿಶೇಷವಾದಂತಹ ಪ್ರಾಧಾನ್ಯತೆಯನ್ನು ಹೊಂದಿದೆ. ಹಾಗಾಗಿ ಅದು ಹೇಗೆ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಈ ಒಂದು 33 ಅಂದ್ರೆ ಈ ಸಂಖ್ಯಾಶಾಸ್ತ್ರದಲ್ಲಿ ವಿಶೇಷ ಪ್ರಾಧಾನ್ಯತೆ ಹೊಂದಿದೆ ಅಂತ ನಾನು ನಿಮಗೆ ತಿಳಿಸಿದ್ದೇನೆ. ಹಾಗಾಗಿ ಈ 3 ಎಂಬ ಅಂಕಿ ಏನಿದೆಲ್ಲ ಅದು ನವಗ್ರಹಗಳಲ್ಲಿ ಗುರುವಿಗೆ ಸಂಬಂಧಿಸಿದಂತಹ ಸಂಖ್ಯೆ ಆಗಿದೆ. ಹಾಗಾಗಿ 33 ಅಂದ್ರೆ ಈ 33 ಎಂಬ ನಂಬರ್ಗೆ ವಿಶೇಷವಾದಂತಹ ಮಹತ್ವ ಇದೆ ಅಂತ ಹೇಳ್ಬೋದಾಗಿದೆ. ಇನ್ನು 3+3 ಅಂದ್ರೆ 6 ಅಲ್ವಾ, ಹಾಗಾಗಿ 3+3 6 ಎಂದರೆ ಇದು ಸಹ ಒಂದು ವಿಶೇಷವಾದಂತಹ ಅಂಕಿ ಅಂತಾನೆ ಹೇಳ್ಬೋದು. ಈ ಒಂದು ಅಂಕಿ ಶುಕ್ರ ಗ್ರಹಕ್ಕೆ ಸಂಬಂಧವಾದದ್ದು ಅಂದ್ರೆ ಈ ಒಂದು ಸಂಖ್ಯೆ. ಹಾಗಾಗಿ ಇನ್ನು ನೀವು ನಿಮ್ಮ ಆದಾಯದಲ್ಲಿ ಕೂಡ ಹೆಚ್ಚು ಲಾಭ ಪಡೆಯಬೇಕು ಎನ್ನುವುದಾದ್ರೆ ಗುರು ಮತ್ತು ಶುಕ್ರಬಲವಿದ್ದರೆ, ಅಂದ್ರೆ ಈ ಒಂದು ಗುರು 3+3 ಅಂದ್ರೆ 6 6 ಅಂದ್ರೆ ಶುಕ್ರಕ್ಕೆ ಬರ್ತದೆ. ಹಾಗಾಗಿ ಈ ಒಂದು ಗುರು ಮತ್ತು ಶುಕ್ರಬಲವಿದ್ದರೆ ಎಂಥದ್ದೇ ಆದಂತಹ ಆರ್ಥಿಕ ಸಮಸ್ಯೆ ಏನೇ ಇದ್ರೂ ಕೂಡ ನಾವು ಅದನ್ನ ನಿಭಾಯಿಸಬಲ್ಲೆವು, ಎಂತಹ ಸಮಸ್ಯೆ ಇದ್ರೂ ಕೂಡ ನಾವು ಅದನ್ನ ಪರಿಹಾರ ಮಾಡ್ಕೊಳ್ತೇವೆ ಅನ್ನುವಂತ ಶಕ್ತಿ ಇರ್ತದೆ ನಮಗೆ. ಹಾಗಾಗಿ ನಾವು ಮಾಡುವಂತಹ ಒಂದು ವ್ಯಾಪಾರವಾಗಲಿ ವ್ಯವಹಾರವಾಗಲಿ ಪ್ರತಿದಿನ ನಾವು ಹೆಚ್ಚು ಲಾಭ ಪಡೆಯಬೇಕು ಎನ್ನುವುದಾದ್ರೆ ಈ ರೀತಿಯಾದಂತಹ ಒಂದು ಪರಿಹಾರವನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಶುಕ್ರವಾರದ ದಿನದಂದು ಈ ಒಂದು ಗ್ಲಾಸ್ ಬೌಲ್ನಲ್ಲಿ ನಾವು ಈ ಒಂದು ಉಪ್ಪನ್ನು ಹಾಕಿಕೊಳ್ಳಬೇಕು. ಕಲ್ಲುಪ್ಪು, ಕಲ್ಲುಪ್ಪು ಅಂತೂ ಬಹಳ ವಿಶೇಷದಿಂದ ಕೂಡಿದೆ ಈ ಒಂದು ತಾಂತ್ರಿಕ ವಿಷಯದಲ್ಲಿ ಅಂತ ನಾನು ನಿಮಗೆ ಬಹಳಷ್ಟು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಹಾಗಾಗಿ ಈ ಒಂದು ಒಂದು ಗ್ಲಾಸ್ ಬೌಲ್ನಲ್ಲಿ ಒಂದು ಕಲ್ಲುಪ್ಪನ್ನು ಹಾಕಿಕೊಳ್ಳಿ ಮತ್ತು ಅದರ ಮೇಲೆ 30 30 ರೂಪಾಯಿ ಹಾಗೂ 3 ರೂಪಾಯಿ ಕಾಯಿನ್, 10+10+10 30 ರೂಪೀಸ್+3 ರೂಪೀಸ್ ಕಾಯಿನ್ಸ್ ಅದನ್ನ ಇಡಬೇಕು ಅದರ ಮೇಲೆ. ಟೋಟಲ್ ಆಗಿ 33 ರೂಪಾಯಿ ಆಗ್ತದೆ. ನಂತರ ಅದನ್ನ ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇರುವಂತಹ ಒಂದು ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹ ನಿಮ್ಮಲ್ಲಿ ಏನಿದೆಯೋ ಅದರ ಮುಂದೆ ಇಟ್ಟು ಆ ಒಂದು ದೇವಿಗೆ ಬೆಲ್ಲವನ್ನ ನೈವೇದ್ಯವಾಗಿ ಇಟ್ಟು ಪೂಜೆ ಸಲ್ಲಿಸಿ, ಹಾಗೆ ಆ ಒಂದು ಗ್ಲಾಸ್ ಬೌಲ್ನಲ್ಲಿ ಆ ಒಂದು ಪೂಜೆ ಸಲ್ಲಿಸಿದ ನಂತರ ಅದನ್ನ ಹಾಗೆ ಇಡಬೇಕು. ನೆಕ್ಸ್ಟ್ ಫ್ರೈಡೇ ಅಂದ್ರೆ ನಾವು ಈ ಒಂದು ಶುಕ್ರವಾರ ನಾವು ಪೂಜೆ ಮಾಡಿದ್ದೇವೆ ಅಂತಂದ್ರೆ ಮತ್ತೆ ಪುನಃ ಬರುವಂತಹ ವಾರದ ಶುಕ್ರವಾರದಲ್ಲಿ ನಾವು ಆ ಒಂದು ಗ್ಲಾಸ್ ಬೌಲ್ನಲ್ಲಿ ಇರುವಂತಹ ಉಪ್ಪನ್ನ ಹೊರಗೆ ಹಾಕ್ಬೇಕು. ಹಾಗೆಯೇ ಆ ಒಂದು 33 ರೂಪಾಯಿನ ಅದನ್ನ ನಾವು ಹಾಗೆ ತೆಗೆದುಕೊಂಡು ಇಟ್ಕೋಬೇಕು. ಅದು ತೆಗೆದಿಟ್ಟ ನಂತರ ಅದನ್ನ ಒಂದು ಕೆಂಪು ವಸ್ತ್ರದಲ್ಲಿ ಅದನ್ನ ಕಟ್ಟಬೇಕು. ಒಂದು ಚಿಕ್ಕದಾಗಿರುವಂತಹ ಕೆಂಪು ಬಣ್ಣದ ವಸ್ತ್ರದಲ್ಲಿ ಅದನ್ನ ಆ ಒಂದು ಮೊದಲ ಬಾರಿಗೆ ಇಟ್ಟಿರುವಂತಹ ಒಂದು 33 ರೂಪಾಯಿ ಇದೆಲ್ಲ ಅದನ್ನ ಕೆಂಪು ಬಟ್ಟೆಯಲ್ಲಿ ಹಾಕಿ ಅದನ್ನ ಚಿಕ್ಕದಾಗಿ ಅದನ್ನ ಗಂಟು ಕಟ್ಟಿ ಅದನ್ನ ನಾವು ನಮ್ಮ ಬೇರುವಿನಲ್ಲಿ ಇಡಬೇಕು. ಹಾಗೆಯೇ ಪುನಃ ಮತ್ತೆ ಆ ಒಂದು ಗ್ಲಾಸ್ ಬೌಲ್ನಲ್ಲಿ ಆ ಒಂದು ಶುಕ್ರವಾರ ದಿನವೇ ಆ ಒಂದು ಗ್ಲಾಸ್ ಬೌಲ್ನಲ್ಲಿ ಮತ್ತೆ ಪುನಃ ಒಂದು ಕಲ್ಲುಪ್ಪನ್ನು ಹಾಕಿ ಅದಕ್ಕೆ ಮತ್ತೆ ನಾವು ಮೊದಲನೇ ವಾರದಲ್ಲಿ ಯಾವ ರೀತಿ ಮಾಡಿದ್ದೀವಲ್ಲ 30 ರೂಪೀಸ್+3 ರೂಪೀಸ್ ಕಾಯಿನ್ಸ್ ಆ ರೀತಿಯಾಗಿ ಮತ್ತೆ ಅದನ್ನ ಇಡಬೇಕು. ಈ ರೀತಿಯಾಗಿ ನಾವು 6 ವಾರ ನಾವು ಈ ರೀತಿಯಾಗಿ ನಾವು ಪೂಜೆ ಸಲ್ಲಿಸಬೇಕು. 6 ವಾರ ಪೂಜೆ ಮಾಡಿದ ನಂತರ 7ನೇ ಶುಕ್ರವಾರದಂದು ಆ ಒಂದು ಹಣ ಏನು ನಾವು ಕೂಡಿಟ್ಟಿರ್ತೀವಲ್ಲ ಪ್ರತಿ ಶುಕ್ರವಾರವೂ ಸಹ ಒಂದು ಹಣವನ್ನು ತೆಗೆದು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಆ ಒಂದು ಉಪ್ಪನ್ನು ನಾವು ಹೊರಗೆ ಯಾರು ತುಳಿದೇ ಇರುವಂತಹ ಜಾಗದಲ್ಲಿ ಹಾಕಬೇಕು. ಪುನಃ ಆ ಒಂದು ಉಪ್ಪನ್ನು ನಾವು ಹೊಸದಾಗಿ ಹಾಕಿ ಮತ್ತೆ ಪುನಃ 33 ರೂಪೀಸ್ನ ಹಾಗೆ ಇಡಬೇಕು ಅದರ ಮೇಲೆ. ಈ ರೀತಿ ಮಾಡಿ ನಾವು ಟೋಟಲ್ ಆಗಿ 6 ವಾರ ಮಾಡಬೇಕು. ಇನ್ನು 7ನೇ ವಾರಕ್ಕೆ ಈ ಒಂದು ಶುಕ್ರವಾರ ದಿನವು ಆ ಒಂದು ಹಣ ಕೂಡಿಟ್ಟಿರುವಂತಹ ಹಣವನ್ನು ಅಂದ್ರೆ ಅದು ಏನು 33 ರೂಪಾಯಿ ಇಡ್ತೀವಲ್ಲ ಆ ಎಲ್ಲ ಮೊತ್ತವೂ ಕೂಡ ಕೂಡಿಸಿಕೊಂಡು ಆ ಒಂದು 7ನೇ ವಾರದಲ್ಲಿ ನಾವು ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಿಗೆ ಹೋಗ್ಬೇಕು. ಆ ಒಂದು ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಿಯ ಹುಂಡಿಗೆ ಹಾಕ್ಬೇಕು. ಈ ರೀತಿ ಹಾಕಿದ ನಂತರ ಖಂಡಿತ ಬಹಳ ಅತ್ಯದ್ಭುತ ಫಲ ಪಡೆಯುತ್ತೇವೆ. ಕಾರಣ ಆ ಒಂದು ಮಹಾಲಕ್ಷ್ಮಿ ಬಹಳ ಬೇಗ ಕೃಪಾ ಕಟಾಕ್ಷ ಹೊಂದಾಳೆ. ಅದು ಸಹ ಇದು ಶುಕ್ರವಾರ ದಿನವೇ ಮಾಡ್ಬೇಕಾಗತ್ತೆ. ಅದು ಕೂಡ ನಾವು ಕೆಂಪು ಬಟ್ಟೆಯಲ್ಲಿ ಈ ರೀತಿಯಾದಂತಹ ಒಂದು ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಒಂದು 33 ಸಂಖ್ಯೆಗೆ ಅತ್ಯದ್ಭುತವಂತ ಒಂದು ಪವರ್ ಇದೆ. ಅದಕ್ಕೋಸ್ಕರ ಈ ರೀತಿಯಾಗಿ ನಾವು 6 ವಾರ ಈ ಒಂದು ಶುಕ್ರವಾರ ದಿನದಂದು ಈ 33 ರೂಪಾಯಿಗಳಲ್ಲಿ ನಾವು ಮಾಡಿ ಅದನ್ನ ಎಲ್ಲ ಮೊತ್ತವೂ ಕೂಡಿಸಿಕೊಂಡು 7ನೇ ವಾರದಲ್ಲಿ ನಾವು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ನಾವು ಆ ಒಂದು ದೇವರಿಗೆ ನಮಸ್ಕರಿಸಿ ಆ ಒಂದು ದೇವರಿಗೆ ನಾವು ಈ ಒಂದು ನಾವು ಕೂಡಿಟ್ಟಿರುವಂತಹ ಹಣವನ್ನು ನಾವು
ಹುಂಡಿಗೆ ಹಾಕಿ ಸಲ್ಲಿಸಿ ಬಂದರೆ ಖಂಡಿತ ಆ ದೇವಿಯ ಕೃಪಾ ಕಟಾಕ್ಷ ಬಹಳ ಬೇಗ ನಮಗೆ ಕಮ್ಮುತ್ತದೆ ಅಂತ ಹೇಳ್ಬೋದು. ಈ ರೀತಿ ಪಡೆದ ಒಳ್ಳೆಯ ಅದ್ಭುತ ಫಲವನ್ನು ಕೂಡ ನಾವು ಪಡಿತೇವೆ ಎಂದು ಹೇಳಬಹುದಾಗಿದೆ. ವಿಷಯ ಈ ರೀತಿಯಾದಂತಹ ಪರಿಹಾರ ಮಾಡಿಕೊಳ್ಳಿ. ನಿಮಗೆ ಇನ್ನು ಬೇರೆ ಬೇರೆ ನಿಮಗೆ ದಿನೇ ದಿನೇ ಹೆಚ್ಚು ಲಾಭ ಕೂಡ ಉಂಟಾಗ್ತದೆ ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಅಂತ ಹೇಳ್ಬೋದಾಗಿದೆ. ಇನ್ನು ಹೀಗೆ ಇನ್ನು ಅನೇಕ ವಿಚಾರಗಳು ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದನ್ನು ವೀಕ್ಷಕರೇ, ಧನ್ಯವಾದಗಳು.